ವೀಕ್ಷಕರದೊಂದು ಹಳ್ಳಿಯ ಪುಟ್ಟ ಸರ್ಕಾರಿ ಶಾಲೆ ಅದಿನ ಅಲ್ಲಿ ಶಿಕ್ಷಕರು ಮಕ್ಕಳೆಲ್ಲ ಗಣಿತದ ಪಾಠವನ್ನ ಮಾಡ್ತಾ ಇದ್ರು ಬೋರ್ಡಿನ ಮೇಲೆ ಗಣಿತದ ಲೆಕ್ಕವೊಂದನ್ನ ಬರೆದಂತ ಅವರು ಇದನ್ನ ಯಾರಾದರೂ ಪರಿಹರಿಸ್ತೀರಾ ಅಂತ ಅಲ್ಲಿ ಕುಳಿತಿದ್ದ ಮಕ್ಕಳನ್ನ ಕೇಳಿದ್ರು ಅಲ್ಲಿದ್ದ ಮಕ್ಕಳಿಗೆ ಆ ಲೆಕ್ಕಕ್ಕೆ ಉತ್ತರ ಗೊತ್ತಿರಲಿಲ್ಲ ಅವರ್ಯಾರೂ ಕೂಡ ಮೇಷ್ಟ್ರಿಗೆ ಜವಾಬನ್ನ ನೀಡದೆ ಸುಮ್ಮನೆ ಕೂತಿದ್ರು ಹೀಗಿರುವಾಗ ಎಲ್ಲರಿಗಿಂತ ಹಿಂದೆ ಪ್ರತ್ಯೇಕವಾಗಿ ಕುಳಿತಿದ್ದಂತ ಆ ಒಬ್ಬ ಬಾಲಕ ಎದ್ದಿಂತು ನಾನು ಆ ಲೆಕ್ಕವನ್ನ ಮಾಡಬಲ್ಲೆ ಅಂತ ಶಿಕ್ಷಕರಿಗೆ ದೃಢ ವಿಶ್ವಾಸದಿಂದ ಎದೆಯುಬ್ಬಿಸಿ ಹೇಳಿದ್ದ ಆಗ ಶಿಕ್ಷಕರು ಆ ಹುಡುಗನನ್ನ ನೋಡಿ ಬೋರ್ಡಿನ ಬಳಿ ಕರೆದ್ರು ಈ ಹುಡುಗ ಇನ್ನೇನು ಒಂದು ಹೆಜ್ಜೆ ಮುಂದಿಡಬೇಕು ಅನ್ನುವಷ್ಟರಲ್ಲಿ ಶಾಲೆಯಲ್ಲಿ ಇತರ ಮಕ್ಕಳಿಂದ ಗಲಾಟೆ ಶುರುವಾಗಿತ್ತು ಅವರೆಲ್ಲ ಹುಡುಗನ ಕಡೆಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದರು ಅವರು ಹಾಗೆ ಮಾಡಿದ್ದು ಇವನು ನಮಗೆ ಗೊತ್ತಿರದಂತಹ ಒಂದು ಲೆಕ್ಕವನ್ನ ಬಗೆಹರಿಸ್ತಾನಲ್ಲ ಎಂಬ ಹೊಟ್ಟೆ ಊರಿಂದ ಅಲ್ಲ ಬದಲಿಗೆ ಈ ಹುಡುಗ ಏನಾದರೂ ಬೋರ್ಡ್ನ ಬಳಿ ಬಂದು ಬೋರ್ಡ್ ಹಾಗೂ ಬಳಪವನ್ನು ಮುಟ್ಟಿದ್ರೆ ಮತ್ತೆ ನಾವು ಕೂಡ ಅದನ್ನ ಮುಟ್ಟಬೇಕಲ್ಲ ಅಂತ ಅವರೆಲ್ಲ ಹೀಗೆ ವಿಚಿತ್ರವಾಗಿ ಭಾವಿಸೋದಕ್ಕೆ ಇದ್ದ ಮುಖ್ಯ ಕಾರಣ ಅಂದ್ರೆ ಆ ಬಾಲಕ ದಲಿತನಾಗಿದ್ದ ಇದೇ ಕಾರಣಕ್ಕೆ ಅವನನ್ನ ಎಲ್ಲರಿಗಿಂತ ಹಿಂದೆ ಪ್ರತ್ಯೇಕವಾಗಿ ಕೂರಿಸಲಾಗಿತ್ತು ಅವನನ್ನ ಯಾರು ಕೂಡ ಮುಟ್ಟತಿರಲಿಲ್ಲ ಹಾಗೂ ಮುಟ್ಟಿಸಿಕೊಳ್ಳತಿರಲಿಲ್ಲ ಅದಷ್ಟೇ ಅಲ್ಲ ಅಲ್ಲಿದ್ದ ನೀರಿನ ಮಡಕೆಯನ್ನ ಯಾರು ಬೇಕಾದರೂ ಮುಕ್ತವಾಗಿ ಮುಟ್ಟಿ ಬಳಸಬಹುದಿತ್ತು ಆದರೆ ಆ ಬಾಲಕನಿಗೆ ಮಾತ್ರ ಆತ ದಾಹವೆಂದಾಗ ಅಲ್ಲಿದ್ದ ಆಳೊಬ್ಬ ತಾನೇ ನೀರನ್ನ ಮೇಲಿಂದ ಸುರಿತಾ ಇದ್ದ ಹಾಗೆ ಸುರಿಯುವ ನೀರನ್ನ ಕೆಳಗೆ ಬೊಗಸೆಯಲ್ಲಿ ಹಿಡಿದು ಬಾಲಕ ಕುಡಿಬೇಕಿತ್ತು ಸರಿ ಊರ ಮಧ್ಯೆ ಇದ್ದಂತ ಸಾರ್ವಜನಿಕ ಬಾವಿಯೊಂದರ ನೀರನ್ನಾದರೂ ಸ್ವಚ್ಛಂದವಾಗಿ ಕುಡಿಬಹುದಿತ್ತಲ್ಲ ಅಂದ್ರೆ ಅದು ಕೂಡ ಸಾಧ್ಯ ಇರಲಿಲ್ಲ ಆ ಬಾಲಕ ಬಾವಿ ಬಳಿ ಹೋಗ್ತಿದ್ದ ಹಾಗೆ ಅಲ್ಲಿದ್ದ ಎಷ್ಟೋ ಜನ ಸ್ತ್ರೀಯರು ಏ ಹುಡುಗ ನೀನು ದೂರ ಹೋಗು ನೀನು ಇಲ್ಲಿಗೆಲ್ಲ ಬರಬಾರದು ಅಂತ ಹೀನಾಮಾನವಾಗಿ ಗದರ್ತಾ ಇದ್ರು ಹೀಗೆ ಮನೆಗೆ ಬರುವಾಗ ಪ್ರತಿ ಹಂತದಲ್ಲೂ ಕೂಡ ಇಂಥ ಅಸಮಾನತೆ ಎದುರಿಸಬೇಕಿದ್ದಂತಹ ಆ ಬಾಲಕ ಮನೆಗೆ ಬಂದ ತಕ್ಷಣ ತನ್ನ ತಾಯಿಗೆ ಅಮ್ಮ ಬಾಮ್ಮ ದೇವಸ್ಥಾನಕ್ಕಾದ್ರೂ ಹೋಗಿ ದೇವರ ದರ್ಶನವನ್ನಾದರೂ ಮಾಡಿ ಬರೋಣ ಅಂತ ಕರೆದಾಗ ಆ ಹುಡುಗನ ತಾಯಿ ಬಾಲಕನ ಬಾಯನ್ನ ಬಲವಂತದಿಂದ ಮುಚ್ಚಿ ದೇವಸ್ಥಾನಕ್ಕೆ ಹೋಗುವುದು ಮಹಾಪರಾಧವೇನೋ ಎಂಬಂತೆ ಇನ್ನೊಮ್ಮೆ ಹಾಗೆ ಕೇಳಬಾರದು ಅಂತ ತಾಕೀತು ಮಾಡಿದ್ರು ಯಾಕೆಂದ್ರೆ ಅವರಿಗೆ ದೇವಸ್ಥಾನ ಒಳಗೂ ಕೂಡ ಹೋಗೋದಿಕ್ಕೆ ಅವಕಾಶ ಇರಲಿಲ್ಲ ಹೀಗೆ ತನ್ನ ಬದುಕಿನ ಪ್ರತಿ ಹೆಜ್ಜೆಯಲ್ಲೂ ಕೂಡ ಒಂದಲ್ಲ ಒಂದು ವಿಧದಲ್ಲಿ ಅಪಮಾನ ಹಾಗೂ ಮೇಲು ಕೀಳಿನ ಭೇದ ಭಾವವನ್ನು ಎದುರಿಸಿದಂತಹ ಆ ಬಾಲಕ ಇದರಿಂದ ತೀವ್ರ ಮನನೊಂದು ತಾನು ಅನುಭವಿಸಿದಂತಹ ಈ ಒಂದು ಸಂಕಟವನ್ನ ಬೇರೆ ಯಾರು ಕೂಡ ಮುಂದೆ ಎದುರಿಸಬಾರದು ಅಂತ ಕಷ್ಟದಿಂದ ಓದಿ ಜಗತ್ತಿನ ಹಲವು ಕಾನೂನು ಶಾಸ್ತ್ರಗಳನ್ನ ಅಧ್ಯಯನ ಮಾಡಿ ಈ ದೇಶದ ದಲಿತರ ಬದುಕಿಗೊಂದು ಭರವಸೆಯನ್ನು ನೀಡುವ ಪ್ರಯತ್ನವನ್ನ ಮಾಡಿದ್ರು ಈ ಸಮಾಜದಲ್ಲಿ ಪ್ರತಿ ಹಂತದಲ್ಲೂ ಕೂಡ ಇತರರಿಂದ ಶೋಷಣೆಗೆ ಒಳಗಾದಂತಹ ಶೋಷಿತ ವರ್ಗದ ಉನ್ನತಿಗಾಗಿ ಹಗಲಿರುಳು ಶ್ರಮ ವಹಿಸಿದಂತಹ ಆ ಮಹಾನಾಯಕನ ಹೆಸರೇ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ದಲಿತರ ಸೂರ್ಯ ಅಂತಾನೆ ಹೆಸರಾದ ಇವರು ಸಮಾಜದ ಅಸಮಾನತೆ ಎಂಬ ಬೆಂಕಿಯ ಬಲೆಯಲ್ಲಿ ಬೆಂದು ಬಂದಂತಹ ಮಹಾ ನಾಯಕ ವೀಕ್ಷಕರೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಭಾರತದ ಹೆಮ್ಮೆಯ ಜನನಾಯಕರಾದಂತಹ ಶ್ರೀ ಅಂಬೇಡ್ಕರ್ ಅವರ ಜೀವನದ ಒಂದಷ್ಟು ಕಡು ರೋಚಕ ಆಯಾಮಗಳ ಕುರಿತಾಗಿ ತಿಳಿಯೋಣ ಬನ್ನಿ ವೀಕ್ಷಕರೇ ಅಂಬೇಡ್ಕರ್ ಎಂಬುದು ಕೇವಲ ಒಂದು ಹೆಸರಲ್ಲ ಅದೊಂದು ದಿವ್ಯ ಶಕ್ತಿ ಈ ದೇಶದ ಕೋಟ್ಯಾಂತರ ಅಸಹಾಯಕರ ಸ್ವಾಭಿಮಾನದ ಸಂಕೇತ ಅದು ಶೋಷಿತರ ನಿಟ್ಟುಸಿರಿನ ಮುಂದಿದ್ದ ಧೈರ್ಯ ಅದು ವೀಕ್ಷಕರೇ ಅಂಬೇಡ್ಕರ್ ಅಂದ್ರೆ ಕೇವಲ ಸಂವಿಧಾನವನ್ನು ರಚಿಸಿಕೊಟ್ಟಂತಹ ವ್ಯಕ್ತಿ ಮಾತ್ರ ಆಗಿರಲಿಲ್ಲ ಸ್ವಾತಂತ್ರ್ಯ ನಂತರ ಈ ದೇಶದ ನ್ಯಾಯ ಶಾಖೆಯ ಮೊದಲ ನ್ಯಾಯಾಂಗದ ಮಂತ್ರಿಯಾಗಿದ್ದವರು ಅವರೊಬ್ಬ ಕಾನೂನು ಶಾಸ್ತ್ರಜ್ಞರು ನ್ಯಾಯವಾದಿಯು ಇತಿಹಾಸ ತಜ್ಞರು ಪ್ರಖಂಡ ಪಂಡಿತರು ಆರ್ಥಿಕ ತಜ್ಞರು ಬೌದ್ಧ ಧರ್ಮದ ಪ್ರವರ್ತಕರು ಹಿಂದೂ ಧರ್ಮದ ಓರೆಕೋರೆಗಳ ಸುಧಾರಣಾವಾದಿಯು ಚಿಂತಕರು ಬರಹಗಾರರು ವಿಮರ್ಶಕರು ಹೀಗೆ ನಾನಾ ಕ್ಷೇತ್ರಗಳಲ್ಲಿ ಹಿಡಿತವನ್ನು ಸಾಧಿಸಿದಂತಹ ಜೀನಿಯಸ್ ಆಗಿದ್ರು ವೀಕ್ಷಕರ ಮೂಲತಃ ಮಹಾರಾಷ್ಟ್ರದವರಾದಂತಹ ಅಂಬೇಡ್ಕರ್ ಅಲ್ಲಿನ ಮೌ ಅಥವಾ ಮಹಾಮ್ ಎಂಬಲ್ಲಿ 1891 ಏಪ್ರಿಲ್ 14ರಂದು ರಾಮ್ಜಿ ಸಕ್ಪಾಲ್ ಹಾಗೂ ಭೀಮಾಬಾಯಿ ಎಂಬ ಬಡ ದಂಪತಿಯ ಕೊನೆ ಮಗನಾಗಿ ಜನಿಸ್ತಾರೆ ಈ ಮಹಾವ್ ಎಂಬ ಹಳ್ಳಿ ಇದೀಗ ಮಧ್ಯಪ್ರದೇಶಕ್ಕೆ ಸೇರಿಹೋಗಿದೆ ಬಡತನ ಎಂಬುದು ಹಾಸುಹೊಕ್ಕಾಗಿದ್ದ ಅವರ ಕುಟುಂಬದ 14 ಮಕ್ಕಳಲ್ಲಿ ಅಂಬೇಡ್ಕರ್ ಕೂಡ ಒಬ್ಬರಾಗಿದ್ರು ಇವರ ಮೂಲ ಹೆಸರು ಭೀಮರಾವ್ ರಾಮ್ಜಿ ಇವರು ಮಹಾರ್ ಎಂಬ ದಲಿತ ಪಂಗಡಕ್ಕೆ ಸೇರಿದ್ರು ಇದು ಆಗ ಮಹಾರಾಷ್ಟ್ರದಲ್ಲಿ ಅತ್ಯಂತ ಕೀಳು ಹಾಗೂ ಅಸ್ಪರ್ಶಾಂತನೆ ಭಾವಿಸಿದಂತಹ ಪಂಗಡವಾಗಿತ್ತು ಈ ಪಂಗಡದ ಅನೇಕರು ಸಾರ್ವಜನಿಕರಿಂದ ದೂರದಲ್ಲಿ ವಾಸಿಸಬೇಕಿತ್ತು ಅಂಬೇಡ್ಕರ್ ಅವರ ತಂದೆ ಹಾಗೂ ತಾತ ಬ್ರಿಟಿಷರ ಸೇನೆಯಲ್ಲಿ ಸುಬೇದಾರರಾಗಿದ್ರು ಅಂಬೇಡ್ಕರ್ ಅವರ ತಂದೆ ರಾಮ್ಜಿ ಅವರಿಗೆ ಮಕ್ಕಳನ್ನ ಓದಿಸಲು ಮನಸ್ಸಿದ್ರು ಕೂಡ ಅದು ಸಾಧ್ಯ ಆಗಿರಲಿಲ್ಲ ಏಕೆಂದರೆ ಈ ಪಂಗಡದವರು ಶಿಕ್ಷಣ ಹೊಂದಲು ಕೂಡ ಅನರ್ಹ ಅಂತಾನೆ ಭಾವಿಸಲಾಗಿತ್ತು ಆದರೆ ಈ ಬಾಲಕ ಅಂಬೇಡ್ಕರ್ಗೆ ತಾನು ಓದಲೇಬೇಕೆಂಬ ಹಂಬಲ ಆದರೆ ತಂದೆ ಅದಕ್ಕೆ ಬೇಡ ಅಂತ ಹೇಳಿದ್ರು ಇತರ ಮಕ್ಕಳೆಲ್ಲ ಶಾಲೆಗೆ ಹೋಗೋದನ್ನ ನೋಡ್ತಿದ್ದಂತಹ ಅಂಬೇಡ್ಕರ್ ಅವರು ತಾನು ಕೂಡ ಅವರಂತೆ ಶಾಲೆಯಲ್ಲಿ ಕಲಿಯುವ ಹಂಬಲವನ್ನ ವ್ಯಕ್ತಪಡಿಸಿದಾಗ ಅವರ ತಂದೆ ರಾಮ್ಜಿ ಧರ್ಮ ಸಂಕಟಕ್ಕೆ ಸಿಲುಕಿ ಚಡಪಡಿಸ್ತಾ ಇದ್ರು ಏನೇ ಆಗ್ಲಿ ಮಗನ ಆಸೆಯನ್ನ ನೆರವೇರಿಸೋದು ಧರ್ಮಾಂತ ಬಗೆದ ರಾಮ್ಜಿ ಮಗನ ಜೊತೆ ತನ್ನ ಸೀನಿಯರ್ ಬ್ರಿಟಿಷ್ ಅಧಿಕಾರಿಯೊಬ್ಬರ ಬಳಿ ಹೋಗಿ ಸ್ವಾಮಿ ನಾನು ತನ್ನ ಜೀವಿತವನ್ನೆಲ್ಲ ಸೇನೆಯ ಸೇವೆಗಾಗಿ ಮೀಸಲಿಟ್ಟಿದ್ದೇನೆ ಈಗ ತನ್ನ ಮಗ ಓದುವ ಆಸೆಯನ್ನ ವ್ಯಕ್ತಪಡಿಸಿದ್ದಾನೆ ಅವನ ಓದಿಗೆ ದಯಮಾಡಿ ಶಾಲೆಗೆ ಅನುಮತಿಯನ್ನು ನೀಡಿ ಅಂತ ವಿನಂತಿಸಿಕೊಂಡಾಗ ಅವರ ಸರ್ವಿಸ್ಗೆ ಗೌರವಿಸಿದಂತಹ ಆ ಅಧಿಕಾರಿ ಅವರ ವಿನಂತಿಗೆ ಒಪ್ಪಿಗೆ ಕೊಟ್ರು ಸರಿ ಅಂಬೇಡ್ಕರ್ ಶಾಲೆಗೆ ಸೇರ್ತಾರೆ ಆದರೆ ಅಲ್ಲಿ
ಅವರು ಎಲ್ಲರ ಹಾಗೆ ಎಲ್ಲರ ನಡುವೆ ಕೂತು ಕಲಿಯೋ ಹಾಗಿರಲಿಲ್ಲ. ಅವರನ್ನು ಬಹಳ ಹಿಂದೆ ಬಹಳ ದೂರದಲ್ಲಿ ಕೂರಿಸಲಾಗ್ತಿತ್ತು. ಕೆಲ ಶಿಕ್ಷಕರಂತೂ ಅವರನ್ನ ಶಾಲೆಯ ಹೊರಗಡೆ ಕೂರಿಸ್ತಾ ಇದ್ರು. ಬಾಲಕ ಅಂಬೇಡ್ಕರ್ಗೆ ಇವರೆಲ್ಲ ಯಾಕೆ ಈ ರೀತಿ ವರ್ತಿಸ್ತಾ ಇದ್ದಾರೆ ಅಂತ ಗೊತ್ತಿರದಂತಹ ವಯಸ್ಸದು. ಅವರಿಗೆ ದಾಹವಾದಾಗ ಅಲ್ಲಿನ ಆಳೊಬ್ಬ ನೀರಿನ ಡಬ್ಬ ತೆಗೆದು ಮಡಿಕೆಯಲ್ಲಿದ್ದ ನೀರನ್ನ ಮೇಲಿಂದ ಸುರಿತಾ ಇದ್ದ. ಬೊಗಸೆಯೊಡ್ಡಿ ಆ ನೀರನ್ನ ಅಂಬೇಡ್ಕರ್ ಕುಡಿಬೇಕಿತ್ತು. ಅಲ್ಲಿ ತನಗೆ ಸಿಗುವ ನೀರು ಅಂಬೇಡ್ಕರ್ಗೆ ಸಾಲದೇ ಇದ್ದಾಗ ದಾರಿ ಮಧ್ಯೆ ಇದ್ದ ಬಾವಿಗೆ ಇಳಿದು ಒಮ್ಮೆ ನೀರನ್ನು ಕುಡಿಯಲು ಪ್ರಯತ್ನ ಪಟ್ಟಾಗ ಅಲ್ಲಿದ್ದ ಕೆಲ ಒಂದಷ್ಟು ಜನ ಅದನ್ನು ಗಮನಿಸಿ ಬಾಲಕ ಅಂಬೇಡ್ಕರ್ಗೆ ಕಾಲಿಂದ ಒದ್ದು ಇಲ್ಲಿಗೆ ಹೆಜ್ಜೆ ಇಟ್ಟರೆ ಕೈಕಾಲನ ಮುರಿಯೋದಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ರು. ನಂತರ ಅಂಬೇಡ್ಕರ್ ಅವರ ತಂದೆ ಸೇವೆಯಿಂದ ನಿವೃತ್ತಿಗೊಳ್ತಾರೆ. ಇದೇ ಸಮಯದಲ್ಲಿ ಅವರ ಪತ್ನಿ ಅಂದರೆ ಅಂಬೇಡ್ಕರ್ ಅವರ ತಾಯಿಯವರಾದಂತಹ ಭೀಮಾಬಾಯಿ ಅನಾರೋಗ್ಯದಿಂದ ತಾವು ಕೂಡ ಸಾವನ್ನಪ್ಪುತ್ತಾರೆ. ತಾಯಿಯನ್ನು ಕಳೆದುಕೊಂಡಾಗ ಅಂಬೇಡ್ಕರ್ ಅವರಿಗೆ ಕೇವಲ 5 ವರ್ಷ ವಯಸ್ಸು. ಅವರು ತಮ್ಮ ತಂದೆ ಹಾಗೂ ತಮ್ಮ ಹಿರಿಯ ಸಹೋದರ ಹಾಗೂ ಸಹೋದರಿಯರ ಆರೈಕೆಯಲ್ಲೇ ಬೆಳೀತಾರೆ. ಆ ಪುಟ್ಟ ಮನೆಯೊಳಗೆ ಇಷ್ಟು ಜನ ವಾಸ ಇದ್ರು. ಎಲ್ಲರೂ ಮಲಗಿದಾಗ ರಾತ್ರಿಯ ವೇಳೆ ಬುಡ್ಡಿ ದೀಪವನ್ನು ಹಚ್ಚಿ ಅಂಬೇಡ್ಕರ್ ಓದ್ತಾ ಇದ್ರು. ಅಂಬೇಡ್ಕರ್ ತಾವು ವಿದ್ಯಾರ್ಥಿ ದೆಸೆಯಲ್ಲಿ ಅನುಭವಿಸಿದಂತಹ ಸಂಕಷ್ಟ ಹಾಗೂ ಅಪಮಾನಗಳು ಅಷ್ಟಿಷ್ಟಲ್ಲ. ಕನಿಷ್ಠ ಅವರಿಗೆ ಕ್ಷೌರದ ಅಂಗಡಿಯ ಒಳಗೂ ಕೂಡ ಪ್ರವೇಶ ಇರಲಿಲ್ಲ. ಒಮ್ಮೆ ಹೀಗೆ ಕ್ಷೌರ ಮಾಡಿಸುವ ಸಲುವಾಗಿ ಅಂಗಡಿಗೆ ಹೋದ ಅವರ ಜಾತಿ ತಿಳಿಯದಂತಹ ಆ ಕ್ಷೌರಿಕ ಕ್ಷೌರ ಮಾಡ್ತಾ ಇದ್ದಾಗ ಕೆಲಸದ ಮಧ್ಯೆ ಅವನಿಗೆ ಇವರು ಮಹಾರ್ ಕುಲದವರು ಎಂಬ ಸತ್ಯ ಗೊತ್ತಾದಾಗ ಆ ಒಂದು ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಿ ಕ್ಷೌರಿಕ ಇವರನ್ನ ಎಳೆದು ಹೊರದಬ್ಬಿ ಇನ್ಮೇಲೆ ಯಾವತ್ತೂ ಕೂಡ ಇಲ್ಲಿಗೆ ಬರಬಾರದು ಅಂತ ಗದರಿ ಅಟ್ಟಿದ್ದ. ಇದರಿಂದ ಅರೆಬರೆ ಕ್ಷೌರ ಮಾಡಿಸಿಕೊಂಡು ಆ ಒಂದು ಅಪಮಾನದಲ್ಲಿಯೇ ಮನೆಗೆ ಬಂದಂತಹ ಅಂಬೇಡ್ಕರ್ ಅವರಿಗೆ ಅವರ ಸಹೋದರಿಯೊಬ್ಬರು ತಾವೇ ಕ್ಷೌರವನ್ನ ಮಾಡಿದ್ರು. ಇವರು ಒಂದ್ಸಾರಿ ಟ್ರೈನ್ ಜರ್ನಿಯನ್ನ ಮುಗಿಸಿ ಮನೆಗೆ ಬರೋದಕ್ಕೆ ಅಲ್ಲಿದ್ದ ಟಾಂಗಾವೊಂದರ ಬಾಲಕನ ಬಳಿ ಅದಕ್ಕೆ ತಗುಲುವ ಬಾಡಿಗೆಯನ್ನ ಮಾತಾಡಿ ಗಾಡಿಯನ್ನ ಹತ್ತಿ ಕೂತಿದ್ರು. ದಾರಿ ನಡುವೆ ಇವರ ಜಾತಿಯ ಬಗ್ಗೆ ಕೇಳಿ ತಿಳಿದಂತಹ ಆ ಟಾಂಗಾವಾಲ ಗಾಡಿಯನ್ನ ನಿಲ್ಲಿಸಿ ಬಲವಂತದಿಂದ ಇವರನ್ನ ಕೆಳಕ್ಕೆ ನೋಕಿ ಗಾಡಿ ಮುಟ್ಟಿದ್ರೆ ಮೈ ಚರ್ಮವನ್ನ ಸುಲಿದೀನಿ ಹುಷಾರಂತ ಬೈದು ಹೋಗಿದ್ದ. ಹೀಗೆ ಪ್ರತಿದಿನವೂ ಕೂಡ ಇಂಥ ಜಾತಿಯ ಭೇದ ಭಾವಕ್ಕೆ ಸಿಲುಕಿದಂತಹ ಅಂಬೇಡ್ಕರ್ ಅವರಿಗೆ ಇದು ಪ್ರತಿನಿತ್ಯ ಅವರಲ್ಲಿದ್ದ ಆತ್ಮಾಭಿಮಾನಕ್ಕೆ ಘಾಸಿಯನ್ನ ಮಾಡ್ತಾ ಇತ್ತು. ಇದರಿಂದ ಪ್ರತಿ ಸಲವೂ ಕೂಡ ಕಣ್ಣೀರನ್ನ ಇಡ್ತಾ ವೇದನೆ ಅನುಭವಿಸ್ತಾ ಇದ್ದಂತಹ ಅಂಬೇಡ್ಕರ್ ಅವರಿಗೆ ಇದಕ್ಕಿರುವ ಏಕೈಕ ಪರಿಹಾರ ಅಂದರೆ ಅದು ಶಿಕ್ಷಣ ಮಾತ್ರ ಅಂತ ಚಿಂತಿಸ್ತಾರೆ. ತಾನು ಚೆನ್ನಾಗಿ ಓದಿ ಉನ್ನತ ವಿದ್ಯಾವಂತನಾಗಬೇಕು ಅಂತ ದೃಢವಾಗಿ ನಿರ್ಧರಿಸಿ ಶ್ರದ್ಧೆಯಿಂದ ಓದಿನ ಕಡೆಗೆ ಆಸಕ್ತರಾಗ್ತಾರೆ. ಅವರು ಇನ್ನು ಹೈಸ್ಕೂಲ್ನಲ್ಲಿದ್ದಾಗಲೇ ಪರ್ಷಿಯನ್ ಭಾಷೆಯನ್ನು ಕೂಡ ಕಲಿತಾರೆ. ಅವ್ರಿಗೆ 16ನೇ ವಯಸ್ಸಿನಲ್ಲಿನೇ 9 ವರ್ಷದ ರಮಾಬಾಯಿ ಎಂಬುವರ ಜೊತೆ ಬಾಲ್ಯ ವಿವಾಹವನ್ನ ಮಾಡಿಸಲಾಗುತ್ತೆ. ಮದುವೆಯಾದರೂ ಕೂಡ ಓದಿನಿಂದ ವಿಮುಖರಾಗದಂತಹ ಅವರು ಮೆಟ್ರಿಕ್ಯುಲೇಷನ್ ಪರೀಕ್ಷೆಯನ್ನ ಉನ್ನತ ಅಂಕಗಳಿಂದ ಪಾಸ್ ಮಾಡ್ತಾರೆ. ಆಗ ಬರೋಡಾದ ರಾಜರಾಗಿದ್ದ ಸಯ್ಯಾಜಿರಾವ್ ಗಾಯಕ್ವಾಡ್ ಅವರು ನೀಡಿದ ಧನ ಸಹಾಯದಿಂದ 1912ರ ಹೊತ್ತಿಗೆ ಬಿಎ ಪದವಿಯನ್ನ ಮುಗಿಸ್ತಾರೆ. ಅವರು ಬಿಎ ಮುಗಿಸಿದಾಗ ಬರೋಡಾ ಸಂಸ್ಥಾನದಲ್ಲಿಯೇ ರಾಜು ಅವ್ರಿಗೊಂದು ಹುದ್ದೆಯನ್ನು ನೀಡೋದಕ್ಕೆ ಮುಂದಾಗ್ತಾರೆ. ಆದರೆ ನಂತರ ಅಂಬೇಡ್ಕರ್ ಅವರಿಗೆ ಉನ್ನತ ಶಿಕ್ಷಣ ಹೊಂದುವ ಆಸೆ ಇದ್ದಿದ್ದರಿಂದ ತಮ್ಮ ಆಸೆಯನ್ನ ರಾಜರಿಗೆ ವಿನಯಪೂರ್ವಕವಾಗಿ ತಿಳಿಸಿದ್ರು. ಅಂಬೇಡ್ಕರ್ ಅವರಿಗೆ ವಿದೇಶದಲ್ಲಿ ಉನ್ನತ ಶಿಕ್ಷಣ ಮಾಡುವ ಆಸೆ ಇತ್ತು. ರಾಜರಿಂದ ಅದಕ್ಕೆ ಬೇಕಾದ ಆರ್ಥಿಕ ಸಹಾಯವೂ ಕೂಡ ಸಿಗುತ್ತೆ. 1913ರಲ್ಲಿ ಅಂಬೇಡ್ಕರ್ ಅಮೆರಿಕಕ್ಕೆ ಹಾರಿ ಅಲ್ಲಿನ ನ್ಯೂಯಾರ್ಕಿನ ಕೊಲಂಬಿಯಾದ ವಿವಿಗೆ ಸೇರಿದ್ರು. ಅಲ್ಲಿ ಸತತ 4 ವರ್ಷ ಓದಿ ಎಂಎ ಪಿಎಚ್ಡಿ ಪದವಿಯನ್ನು ಪೂರೈಸಿದ ಬಳಿಕ 1917ರ ಹೊತ್ತಿಗೆ ಭಾರತಕ್ಕೆ ವಾಪಸಾದ ಅವರಿಗೆ ಆಗ 27 ವರ್ಷ ವಯಸ್ಸಾಗಿತ್ತು. ದಲಿತ ಯುವಕನೊಬ್ಬ ವಿದೇಶದಲ್ಲಿ ಉನ್ನತ ಶಿಕ್ಷಣ ಮುಗಿಸಿ ವಾಪಸ್ ಬಂದದ್ದು ಆಗ ದೇಶದಲ್ಲಿ ಇದೇ ಮೊದಲಾಗಿತ್ತು. ಹೀಗಾಗಿ ಈ ದಾಖಲೆ ಮಾಡಿದ ಅಂಬೇಡ್ಕರ್ ಅವರನ್ನ ಇಲ್ಲಿನ ಸಮಾಜ ಹೆಮ್ಮೆಯಿಂದ ನಿಬ್ಬೆರಗಾಗಿ ನೋಡಿತ್ತು. ನಂತರ ಅವರಿಗೆ ರಾಜರ ಸಂಸ್ಥಾನದಲ್ಲಿ ಮಿಲಿಟರಿ ಸೇನೆಯ ಕಾರ್ಯದರ್ಶಿಯಾಗಿ ಸೇವೆಯನ್ನು ಶುರು ಮಾಡೋದಕ್ಕೆ ಆಫರ್ ಬಂತು. ಅಂಬೇಡ್ಕರ್ ಮುಂದಿನ 5 ವರ್ಷಗಳ ಕಾಲ ಇದೇ ಹುದ್ದೆಯಲ್ಲಿ ಮುಂದುವರೆದ್ರು. ತಮ್ಮ 32ನೇ ವಯಸ್ಸಿನಲ್ಲಿ ಅವರಿಗೆ ಇನ್ನೂ ಕೂಡ ಓದುವ ಹಸಿವು ಹಿಂಗಿರಲಿಲ್ಲ. ಇದನ್ನ ಮನಗಂಡ ರಾಜರು ಮತ್ತೆ ಅವರ ಓದಿಗೆ ತಾವೇ ಉತ್ತೇಜನವನ್ನ ನೀಡಿದ್ರು. ರಾಜರ ಪ್ರೋತ್ಸಾಹದಿಂದ ಅಂಬೇಡ್ಕರ್ ಬಾರಟ್ಲ ಕೊಲಂಬಿಯಾ ವಿವಿಯಿಂದ ಪಿಎಚ್ಡಿ ಹಾಗೂ ಲಂಡನ್ ವಿವಿಯಿಂದ ಡಿಎಸ್ಎ ಪದವಿಯನ್ನು ಕೂಡ ಮುಗಿಸಿದ್ರು. ಅಂಬೇಡ್ಕರ್ 1927ರಲ್ಲಿ ಪುನಃ ಭಾರತಕ್ಕೆ ವಾಪಸ್ಸಾಗ್ತಾರೆ. ಅವರ ಶೈಕ್ಷಣಿಕ ಏಳಿಗೆಯನ್ನು ಕಂಡ ಎಷ್ಟೋ ಜನ ಅಸೂಯೆ ಪಡ್ತಾ ಇದ್ರು. ಚಿಕ್ಕಂದಿನಿಂದಲೂ ತನ್ನ ಕೀಳು ಜಾತಿಯ ಕಾರಣದಿಂದಾಗಿ ಅಸ್ಪರ್ಶತೆಯಂತಹ ನೀಚ ಆಚರಣೆಗಳಿಂದ ಅವಮಾನ ಅನುಭವಿಸಿ ಬಹು ಕಷ್ಟದಲ್ಲಿ ಬೆಳೆದ ಅಂಬೇಡ್ಕರ್ ಈ ಭೇದನೀತಿಯ ವಿರುದ್ಧ ಹೇಗಾದರೂ ದೇಶವನ್ನ ದೇಶದ ಜನರನ್ನ ರಕ್ಷಣೆ ಮಾಡಬೇಕು ಎಂಬ ಹಠವನ್ನು ತೊಟ್ಟು ವಕೀಲಿ ವೃತ್ತಿಯಲ್ಲಿ ತೊಡಗಿದ್ರು. 1916ರ ಹೊತ್ತಾಗಲೇ ಅಂಬೇಡ್ಕರ್ ಶ್ರದ್ಧೆಯಿಂದ ಓದಿ ಬ್ಯಾರಿಸ್ಟರ್ ಆಗಿದ್ರು. ತನ್ನವರ ಅಳಲನ್ನ ದೂರ ಮಾಡೋದಕ್ಕೆ ಅನೇಕಾರು ಗ್ರಂಥಗಳನ್ನ ಓದಿ ಪರಿಹಾರ ಹುಡುಕೋದಕ್ಕೆ ಹವಣಿಸ್ತಾ ಇದ್ರು. ಬ್ರಿಟಿಷರ ಕಾಲದ ಮುಂಬೈ ಪ್ರೆಸಿಡೆನ್ಸಿಗೂ ಕೂಡ ಆಯ್ಕೆಯಾಗಿದ್ದಂತಹ ಅಂಬೇಡ್ಕರ್ 1925ರ ಸೈಮನ್ ಕಮಿಷನ್ ವಿರುದ್ಧ ವಾದಿಸಿದ ಮೊದಲಿಗರು. ಈ ಹೊತ್ತಿಗೆ ತಮ್ಮ ವಕೀಲ ವೃತ್ತಿ ಹಾಗೂ ಇತರ ಕಾರ್ಯಗಳ ಜೊತೆಗೆ
ತಮ್ಮ ಅಗಾಧವಾದ ಅಧ್ಯಯನವನ್ನು ಕೈಗೊಂಡಿದ್ದ ಅಂಬೇಡ್ಕರ್ ಅವರು ನಿರಂತರವಾದ ಅಸ್ಪರ್ಶದ ಆಚರಣೆಯಿಂದ ಖಿನ್ನರಾಗಿ ಹೋಗಿದ್ರು. ಇಷ್ಟೆಲ್ಲ ಓದಿದ ಸರ್ಕಾರಿ ಸ್ಥಾನದಲ್ಲಿರುವ ತನಗೆ ಈ ಮಟ್ಟಿಗೆ ಅಪಮಾನಗಳು ಅಂದ್ರೆ ಇನ್ನು ಈ ಸಮಾಜದಲ್ಲಿ ಬೆಳಕೇ ಕಾಣದಂತ ಅನಕ್ಷರಸ್ಥ ಜನರ ಅವಸ್ಥೆ ಹೇಗೆ ಅಂತ ಅವರು ಸದಾ ಚಿಂತಿಸ್ತಾ ಇದ್ರು. ಈ ನಿಟ್ಟಿನಲ್ಲಿ ದುಡಿದ ಇವರ ಹಲವು ಹೋರಾಟಗಳಲ್ಲಿ 1927ರ ಮಹಾಡ್ಕೆರೆಯ ಸತ್ಯಾಗ್ರಹ ಚಳವಳಿ ಬಹಳ ಪ್ರಮುಖವಾದುದು. ಈ ಮಹಾಡ್ಕೆರೆ ಮಹಾರಾಷ್ಟ್ರದ ಹಳ್ಳಿಯೊಂದರ ಕೆರೆ. ಇದು ಮೇಲು ಜಾತಿಯವರ ಉಸ್ತುವಾರಿಯಲ್ಲಿದ್ದು ಅಲ್ಲಿನ ಇತರ ದಲಿತರಿಗೆ ಈ ನೀರನ್ನು ಸೇವಿಸುವ ಹಕ್ಕು ಇರಲಿಲ್ಲ. ಆ ಊರಿಗೆ ಅದೊಂದೇ ಕುಡಿಯುವ ನೀರಿನ ಕೆರೆಯಾದ್ರಿಂದ ದಲಿತರು ಕುಡಿಯೋದಕ್ಕೆ ಎಲ್ಲಿ ಹೋಗಬೇಕು? ಇದನ್ನು ಚಿಂತಿಸಿದ ಅಂಬೇಡ್ಕರ್ ಅವರು ದಲಿತರ ತಂಡವೊಂದನ್ನು ಕಟ್ಟಿ 1927ರ ಮಾರ್ಚ್ 20ನೇ ತಾರೀಕು ಕೆರೆಯ ಕಡೆಗೆ ಸಾಮೂಹಿಕವಾಗಿ ನಡೆದು ಹೋಗಿ ಆ ನೀರನ್ನು ಬೊಗಸೆಯಿಂದ ಹಿಡಿದು ಎಲ್ಲರಿಗೂ ಪ್ರದರ್ಶಿಸಿದರು. ಪ್ರದರ್ಶನ ಮಾಡ್ತಾ ಅಂಬೇಡ್ಕರ್ ಅಲ್ಲಿದ್ದವರಿಗೆ ಹೀಗೆ ನುಡಿದಿದ್ರು, ನುಡಿ ಇದು ಜೀವಜಲ, ನಿಮಗೆಲ್ಲ ಹೇಗೆ ಇದರ ಅಗತ್ಯವಿದೆಯೋ ನಮಗೂ ಕೂಡ ಅಷ್ಟೇ ಇದರ ಅಗತ್ಯ ಇದೆ. ಇದನ್ನ ಮೈಲಿಗೆ ಮಾಡುವುದಕ್ಕೋ ಅಥವಾ ಮಾಲಿನ್ಯಗೊಳಿಸೋದಕ್ಕೋ ನಾವು ಇಲ್ಲಿಗೆ ಬಂದಿಲ್ಲ. ನಾವು ಕೂಡ ನಿಮ್ಮ ಹಾಗೆನೇ ಮನುಷ್ಯರು. ನಾವು ಈ ನೀರನ್ನು ಮುಟ್ಟಿದಾಕ್ಷಣ ಈ ನೀರಿನ ಬಣ್ಣವೇನು ಬದಲಾಗುವುದಿಲ್ಲ ಎಂಬುದನ್ನು ನಿಮಗೆ ತೋರಿಸುವ ಸಲುವಾಗಿ ನಾವು ಈ ಹೋರಾಟವನ್ನು ಮಾಡಿದ್ದೇವೆ ಅಂತ ನುಡಿದಿದ್ರು. ಈ ಒಂದು ಹೋರಾಟದಿಂದ ಅಂಬೇಡ್ಕರ್ ಅವರ ಹೆಸರು ಮಹಾರಾಷ್ಟ್ರದಾದ್ಯಂತ ವ್ಯಾಪಿಸಿ ಬಹುದೊಡ್ಡ ಸಂಚಲನ ಸೃಷ್ಟಿ ಮಾಡಿತು. ಈ ಬಳಿಕ ಪತ್ರಿಕಾ ಮಾಧ್ಯಮ ಹಾಗೂ ಜರ್ನಲಿಸಂ ಬಗ್ಗೆ ಅಭಿರುಚಿ ಇದ್ದಂಥ ಅವರು ಬಹಿಷ್ಕೃತ ಭಾರತಿ ಹಾಗೂ ಮೂಕನಾಯಕ ಎಂಬ ಪತ್ರಿಕೆಗಳನ್ನ ಹೊರತಂದು ದೇಶದ ಅಸಮಾನತೆಯ ವಿರುದ್ಧ ಪರಿಣಾಮಕಾರಿಯಾಗಿ ಬರೆದು ಗುಡುಗಿದ್ರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದಲಿತ ವರ್ಗಗಳ ಪ್ರತಿನಿಧಿಯಾಗಿ ಲಂಡನ್ನಲ್ಲಿ ನಡೆದ ಮೂರು ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಭಾಗವಹಿಸಿದ್ರು. ಅದರ ಎರಡನೇ ದುಂಡು ಮೇಜಿನ ಸಭೆಯಲ್ಲಿ ಅಸ್ಪರ್ಶರನ್ನ ಅಲ್ಪಸಂಖ್ಯಾತರನ್ನಾಗಿ ಘೋಷಣೆ ಮಾಡಬೇಕು ಅಂತ ತೀರ್ಮಾನಿಸಲಾಯಿತು. ಈ ತೀರ್ಪನ್ನ ವಿರೋಧ ಮಾಡಿದಂತಹ ಗಾಂಧೀಜಿಯವರು ಎರವಾಡ ಜೈಲಿನಲ್ಲಿ ತೀರ್ಪನ್ನ ರದ್ದುಗೊಳಿಸಬೇಕು ಅಂತ ಆಗ್ರಹಿಸಿ ಆಮರಣ ಉಪವಾಸವನ್ನ ಕುಳಿತಿದ್ರು. ಗಾಂಧೀಜಿಯವರು ಯಾಕೆ ಇಲ್ಲಿ ದಲಿತ ಪರ ಇದ್ದ ತೀರ್ಪೊಂದನ್ನು ವಿರೋಧ ಮಾಡಿದ್ರು ಅಂದ್ರೆ, ಹಾಗೆ ಒಂದು ವರ್ಗಕ್ಕೆ ಮಾತ್ರ ಯಾವುದಾದ್ರೂ ಒಂದು ಸೌಲಭ್ಯವನ್ನು ಅನುಕೂಲ ಮಾಡಿದ್ರೆ ಮುಂದೆ ಅದು ಜಾತಿಯ ವ್ಯತ್ಯಾಸಗಳಿಗೆ ಭಿನ್ನತೆಯ ಕಲಹಗಳಿಗೆ ದಾರಿಯಾಗುತ್ತೆ ಅಂತ ಗಾಂಧೀಜಿಯವರ ನಂಬಿಕೆಯಾಗಿತ್ತು. ಇನ್ನು ಮುಂದೆ ಹಲವು ಹೋರಾಟಗಳ ಫಲವಾಗಿ ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿತ್ತು. ಈಗ ಈ ದೇಶದ ಆಡಳಿತಕ್ಕೆ ಸದಾ ಪೂರಕವಾಗಬಲ್ಲ ಹಾಗೂ ಇದರ ಆಡಳಿತದ ಬೆನ್ನೆಲುಬೆ ಆಗಿರುವಂತಹ ದೇಶದ ಹೃದಯ ಅಂತಲೇ ಕರೆಯಲ್ಪಡುವಂತಹ ಸಂವಿಧಾನದ ರಚನೆ ಬಗ್ಗೆ ಅಂಬೇಡ್ಕರ್ ಚಿಂತಿಸಿದ್ರು. ಇದನ್ನು ಅವರು ದೇಶದ ಹಿರಿಯ ಮುಖಂಡರ ಗಮನಕ್ಕೂ ತಂದಂತೆ ಸಂವಿಧಾನ ರಚನೆ ಜವಾಬ್ದಾರಿಯ ಹೊಣೆಯನ್ನ ಸರ್ಕಾರ ಒಟ್ಟು 7 ಜನಕ್ಕೆ ವಹಿಸಿತ್ತು. ಅವರಲ್ಲಿ ಅಂಬೇಡ್ಕರ್ ಕೂಡ ಒಬ್ಬರಾಗಿದ್ರು. ಕಾಲಾನಂತರದಲ್ಲಿ ಇದರಲ್ಲಿ ಒಬ್ಬರು ಮರಣಿಸಿದಾಗ ಇನ್ನೊಬ್ಬರು ವಿದೇಶಕ್ಕೆ ಹೋದರು, ಮತ್ತಿಬ್ಬರು ರಾಜಕೀಯದಲ್ಲಿ ನಿರತರಾದಾಗ ಉಳಿದವರು ದೆಹಲಿಯಿಂದ ದೂರ ಉಳಿದು ಸಂವಿಧಾನದ ಸಂಪೂರ್ಣ ಹೊಣೆ ಅಂಬೇಡ್ಕರ್ ಅವರ ತೆಕೆಗೆ ಬೀಳುತ್ತೆ. ಅದರ ರಚನೆಗಾಗಿ ಹಲವು ದೇಶಗಳ ಸಂವಿಧಾನಗಳನ್ನ ಹಾಗೂ ಇತರ ನ್ಯಾಯಾಂಗದ ಕೃತಿಗಳನ್ನ ಹಗಲೆಳು ಕೂಡ ಅಧ್ಯಯನ ಮಾಡಿದಂತಹ ಅಂಬೇಡ್ಕರ್ ಅವರು 1951ರ ಹೊತ್ತಿಗೆ ಸಂವಿಧಾನವನ್ನ ರಚಿಸಿ ಮುಗಿಸಿದ್ರು. ಅಂಬೇಡ್ಕರ್ ಅವರ ಪರಿಶ್ರಮ ಹಾಗೂ ದೇಶದ ಶೋಷಿತ ವರ್ಗದ ಕಡೆಗೆ ಅವರಿಗಿದ್ದ ದೃಢವಾದ ಕಾಳಜಿಯ ಬಗ್ಗೆ ಒಂದು ಕುತೂಹಲಕಾರಿಯಾದ ಹಾಗೂ ಸ್ಫೂರ್ತಿದಾಯಕವಾದ ಹಿನ್ನೆಲೆ ಹೊಂದಿದೆ. ಅದೇನಪ್ಪ ಅಂದ್ರೆ, 1931ರಲ್ಲಿ ಯಾವುದೋ ಸಮಾವೇಶದ ನಿಮಿತ್ತ ಗಾಂಧೀಜಿ, ಮೊಹಮ್ಮದ್ ಅಲಿಜಿನ್ನ ಹಾಗೂ ಅಂಬೇಡ್ಕರ್ ಅವರು ಒಂದೇ ಹೋಟೆಲ್ನಲ್ಲಿ ಉಳ್ಕೊಂಡಿದ್ರು. ಅವರನ್ನು ಸಂದರ್ಶಿಸಲು ಬಂದಂತಹ ಆ ಪತ್ರಕರ್ತ ಮೊದಲು ಗಾಂಧೀಜಿ ಹಾಗೂ ಮೊಹಮ್ಮದ್ ಅಲಿ ಜಿನ್ನರವರ ರೂಮ್ ಬಳಿ ಹೋಗ್ತಾನೆ. ಆದರೆ ಅವರು ತಮ್ಮ ಕೆಲಸಗಳನ್ನ ಮುಗಿಸಿ ಆಗಲಿ ನಿದ್ರೆಗೆ ಜಾರಿದ್ರು. ಆತ ಆ ಬಳಿಕ ಅಂಬೇಡ್ಕರ್ ಅವರ ಮನೆಗೆ ಬಂದಾಗ ಮಧ್ಯರಾತ್ರಿ 2 ಗಂಟೆಯಾದರೂ ಕೂಡ ಅಂಬೇಡ್ಕರ್ ಮಲಗದೆ ಯಾವುದೋ ಪುಸ್ತಕವನ್ನು ಓದಿ ಅದರ ಮುಖ್ಯ ಅಂಶಗಳನ್ನ ನೋಟ್ ಮಾಡ್ತಾ ಇದ್ರು. ಇದು ಆತನ ಗಮನಕ್ಕೆ ಬಂದು ಅಚ್ಚರಿಯಿಂದ ಈ ಬಗ್ಗೆ ಕೇಳಿದಾಗ ಅದಕ್ಕೆ ಅಂಬೇಡ್ಕರ್ ಈ ರೀತಿ ಉತ್ತರಿಸಿದ್ರು, ಅವರಿಗೆ ಯಾವ ಆಸರೆ ಕೂಡ ಇಲ್ಲ, ಹಗಲಿರುಳು ತಮ್ಮ ಹಕ್ಕಿಗಾಗಿ ಕಣ್ಣು ಕಣ್ಣನ್ನು ಬಿಡುತ್ತಿರುವ ನನ್ನ ಜನರ ಸಂಕಷ್ಟವನ್ನು ನೋಡಿ ನನಗೆ ನಿದ್ರೆ ತಾನೇ ಹೇಗೆ ಬರೋದಕ್ಕೆ ಸಾಧ್ಯ, ಹೀಗಾಗಿ ಯಾವತ್ತೂ ನನ್ನ ಜನ ನೆಮ್ಮದಿಯಿಂದ ನಿದ್ರೆ ಮಾಡ್ತಾರೋ ಅಲ್ಲಿಯವರೆಗೂ ನನಗೆ ನಿದ್ರೆ ಬರೋದಿಲ್ಲ ಅಂತ ತಿಳಿಸಿದ್ರು. ಇಂಥ ಅಂಬೇಡ್ಕರ್ ಒಟ್ಟು 64 ವಿಷಯಗಳಲ್ಲಿ ಉನ್ನತ ಶಿಕ್ಷಣ ಪೂರೈಸುತ್ತಾರೆ. ಅದಷ್ಟೇ ಅಲ್ಲದೆ 27ಕ್ಕೂ ಹೆಚ್ಚಿನ ಶೈಕ್ಷಣಿಕ ಗೌರವಗಳಿಗೆ ಪಾತ್ರರಾಗ್ತಾರೆ. 9ಕ್ಕೂ ಅಧಿಕ ಭಾಷೆಗಳಲ್ಲಿ ಅಧ್ಯಯನ ಮಾಡ್ತಾರೆ. ಅನೇಕಾರು ಕೃತಿಗಳನ್ನು ಕೂಡ ರಚಿಸ್ತಾರೆ. 1951ರಲ್ಲಿ ಅವರು ನ್ಯಾಯಾಂಗ ಶಾಖೆಗೆ ರಿಸೈನ್ ಮಾಡ್ತಾರೆ ಹಾಗೂ 1955ರಲ್ಲಿ ಅವರು ನಾಗಪುರದಲ್ಲಿ ಬೌದ್ಧ ಧರ್ಮಕ್ಕೆ ಮತಾಂತರರಾಗ್ತಾರೆ. ಅವರು ಮತಾಂತರವಾದಾಗ ಅವರ ಅಭಿಮಾನಿಗಳು ಸುಮಾರು 5 ಲಕ್ಷಕ್ಕೂ ಹೆಚ್ಚಿನ ಜನ ಯಾವುದೇ ಯೋಚನೆಯನ್ನು ಕೂಡ ಮಾಡದೆ ಬೌದ್ಧ ಮತಕ್ಕೆ ಮತಾಂತರವಾಗಿದ್ರು. 1935ರಲ್ಲಿ ಇವರ ಮೊದಲ ಮಡದಿ ಅನಾರೋಗ್ಯದಿಂದ ಸಾವನ್ನಪ್ಪುತ್ತಾರೆ. ಇದಾಗಿ ಎಷ್ಟೋ ಕಾಲದವರೆಗೂ ಒಬ್ಬಂಟಿಯಾಗಿಯೇ ಇದ್ದ ಅಂಬೇಡ್ಕರ್ ಪುಸ್ತಕಗಳೇ ತಮ್ಮ ನೆಚ್ಚಿನ ಸಂಗಾತಿ ಹಾಗೂ ಒಡನಾಡಿ ಅಂತ ಭಾವಿಸಿದ್ದವರು. ತಮ್ಮ ಅನಾರೋಗ್ಯದ ಕಾರಣದಿಂದಾಗಿ 1955ರಲ್ಲಿ ಅವರು ಶಾರದಾ ಎಂಬುವರನ್ನ ಎರಡನೇ ಮದುವೆ ಆಗ್ತಾರೆ. ಆದರೆ 1956ರ ಡಿಸೆಂಬರ್ 6ನೇ ತಾರೀಕು ನವದೆಹಲಿಯಲ್ಲಿ ಅಂಬೇಡ್ಕರ್ ಎಂಬ ಈ ದಲಿತರ ಸೂರ್ಯ ಅಸ್ತಂಗತರಾಗ್ತಾರೆ. ಕೊಲಂಬಿಯಾ ವಿವಿ ಇವರ ಚತುರತೆ ಹಾಗೂ ಪಾಂಡಿತ್ಯದ ಮಟ್ಟವನ್ನು ನೋಡಿ ಇವರಿಗೆ ಗೌರವ ಡಾಕ್ಟರೇಟ್ ಅನ್ನು ಕೊಡುತ್ತೆ ಹಾಗೂ
ನೂರು ಜನ ಜಾಗತಿಕ ಸ್ಕಾಲರ್ಗಳ ಪಟ್ಟಿಯಲ್ಲಿ ಅಂಬೇಡ್ಕರ್ ಅವರ ಹೆಸರನ್ನು ಕೂಡ ದಾಖಲಿಸುತ್ತೆ. 1991ರಲ್ಲಿ ಬಾಬಾ ಸಾಹೇಬ್ ರವರಿಗೆ ಭಾರತದ ಅತಿ ಶ್ರೇಷ್ಠವಾದ ಸಿವಿಲಿಯನ್ ಅವಾರ್ಡ್ ಆದ ಭಾರತ ರತ್ನವನ್ನು ಕೂಡ ಅವರ ಮರಣದ ನಂತರ ನೀಡಿ ಭಾರತ ಸರ್ಕಾರ ಅವರಿಗೆ ಗೌರವಿಸುತ್ತೆ. ಕೇವಲ ದಲಿತರಿಗೆ ಮಾತ್ರವಲ್ಲದೆ ತಮ್ಮ ಸಂವಿಧಾನದಲ್ಲಿ ಭಾರತದ ಪ್ರತಿಯೊಬ್ಬ ಪ್ರಜೆಗೂ ತಲೆ ಎತ್ತಿ ಬದುಕುವ ಹಕ್ಕನ್ನು ಕಲ್ಪಿಸಿದ ಡಾಕ್ಟರ್ ಅಂಬೇಡ್ಕರ್ ಅವರು ನಾಡುಕೊಂಡ ಮಹಾ ಮಾನವತಾವಾದಿಯಾಗಿ ಹಾಗೂ ಜನನಾಯಕರಾಗಿ ಸಮಸ್ತ ಭಾರತೀಯರ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ. ಇಂಥವರನ್ನ ನಮಗೆ ಕೊಡುಗೆಯಾಗಿ ಕೊಟ್ಟ ಭಾರತ ಮಾತೆಗೆ ನಾವೆಲ್ಲರೂ ಕೂಡ ಸದಾ ಕೃತಜ್ಞರಾಗಿರಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.